ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ಹೋಬಳಿಯ ಉಳ್ಳೇರಹಳ್ಳಿಯಲ್ಲಿ ನಾವಿದ್ದೇವೆ. ಈ ತಿಂಗ ಸೆಪ್ಟೆಂಬರ್ 8ನೇ ತಾರೀಕು ನಡೆದಂಥ ಘಟನೆ ಇದೇನಿದೆ, ದೇವರ ಗುಜ್ಜುಗೋಲು ಕೆಳಗಡೆ ಬಿದ್ದೋಯ್ತು ಅಂತೇಳಿ ಚೇತನ್ ಎಂಬ ಹುಡುಗ ಆ ಕೋಲನ್ನು ಎತ್ತಿಕೊಟ್ಟಿದ್ದಾನೆ. ಆ ಕೋಲು ಎತ್ತಿಕೊಟ್ಟಿದ್ದಕ್ಕೆ ದೇವರಿಗೆ ಮೈಲಿಗೆ ಆಗಿದೆ ಅಂತ ಹೇಳಿ ಊರಿನವರೆಲ್ಲ ಪಂಚಾಯಿತಿ ಮಾಡಿ ಆ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳಿಯೋ ವಿಚಾರದಲ್ಲಿ 60,000 ಖರ್ಚು ಬರುತ್ತೆ, ಹಾಗಾಗಿ ಆ ಖರ್ಚನ್ನು ಭರಿಸಬೇಕು ನೀವು ಅಂತೇಳಿ ಅವ್ರಿಗೆ ದಂಡ ಏನು ನ್ಯಾಯ ಪಂಚಾಯಿತಿ ಮಾಡಿ ಅಶ್ವತ್ಥಕಟ್ಟೆ ಹತ್ರ ಕೂತ್ಕೊಂಡು ದಂಡವಾಗಿ 60,000 ಅವರಿಗೆ ಕಟ್ಟಬೇಕು ಅಂತೇಳಿ, ಅದು 1ನೇ ತಾರೀಕಿನೊಳಗಡೆ ಕಟ್ಟಿಲ್ಲ ಅಂತೇಳಿದ್ರೆ ಊರೊಳಗಡೆ ಇರ್ತಕ್ಕಂಥ ಮನೇನು ಸಹ ಖಾಲಿ ಮಾಡಿ ನೀವು ಊರ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ ಅವರಿಗೆ ಧಮಕಿ ಹಾಕಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ತುಂಬ ಖಂಡನೀಯವಾದಂಥದ್ದು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ, ನಾನು ಪತ್ರಕರ್ತ. 80ರ ದಶಕದಲ್ಲಿ ಈ ಉಳ್ಳೇಹಳ್ಳಿ ಪಕ್ಕ ಉಣಿಸಿಕೊಟ್ಟಂಥ ಗ್ರಾಮ ಇದೆ, ಅಲ್ಲಿ ಶೇಷಗಿರಿಯಪ್ಪ ಮತ್ತು ಅವರ ಶೇಷಗಿರಿಯಪ್ಪನ ಕೊಲೆ ಪ್ರಕರಣ ಆಗುತ್ತೆ ಮತ್ತು ಅವ್ರ ಮಗಳ ಅನಸೆಯ ಮೇಲೆ ಅತ್ಯಾಚಾರದ ಯತ್ನ ಆಗುತ್ತೆ. ಸೊ ಆ ಸಮಯದಲ್ಲಿ ದಲಿತ ಚಳವಳಿ ಇಲ್ಲಿಂದ ಎಮರ್ಜ್ ಆಗುತ್ತೆ. ಆ ಘಟನೆ ತರುವಾಯ ಈಗ 40 ವರ್ಷಗಳ ನಂತರ ಉಳ್ಳೇಹಳ್ಳಿ ಅನ್ನೋಂಥ ಒಂದು ಈ ಗ್ರಾಮದಲ್ಲಿ ಈ ದಲಿತ ಬಾಲಕ ಗುಜ್ಜನ್ನು ಮುಟ್ಟಿದ್ದ ಕಾರಣಕ್ಕೆ ಅಲ್ಲೇ ಆಗಿರೋದು ಇಡೀ ದೇಶದಂತ ಗೊತ್ತಾಗಿದೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ, ಅದು ಯಾವುದು ಮುಚ್ಚುಮರೆಯಿಲ್ಲದೆ ಆಚರಣೆಯಲ್ಲಿದೆ. ಕಠಿಣ ಕಾನೂನುಗಳಿದ್ದರೂ ಕೂಡ ಸಹ ಅದನ್ನು ನಿಷೇಧ ಮಾಡೋಕ್ಕೆ ಸಂಪೂರ್ಣ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಮುಕ್ತವಾಗಿ ಯಾವ ದೇವಾಲಯಗಳು ಕೂಡ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಕಡೆಯೂ ಅಡೆತಡೆಗಳು ಅಡ್ಡಿ ಆತಂಕಗಳು ಇದ್ದಾವೆ. ಈ ಥರದ ಘಟನೆಗಳಾದಾಗ ಅವಷ್ಟೇ ಬೆಳಕಿಗೆ ಬರ್ತಿದ್ದಾವೆ. ಈ ಥರದ ಘಟನೆಗಳಾದಾಗ ಇಡೀ ಸಾಮಾಜಿಕ ಒಂದು ಇದಕ್ಕೆ ಧಕ್ಕೆ ಆಗ್ತಾ ಇದೆ.